हाई फ्रेंड्स, ना निम्म शरण फ्रेंड्स। वीडियो इली वालपेपर का कार्टून पिक्चर यहाँ क्रियेट अंत तलिसकोड्तीनी। इदे ट्रेंडिंग फ्रेंड्स, भाळष्टु जन ई तर क्रियेट तम्म वाट्सप प्रोफाइल सेट माड्तिदारे, मत्ते भाळष्टु जन इदन्ने तम्म मोबाइल वालपेपर आगि सेट माड्तिदारे। इदु तुंबा चेन्नागिदे फ्रेंड्स, ನಿಮಗೂ ಈ ತರ ಕ್ರಿಯೇಟ್ ಮಾಡಬೇಕು, ಈ ತರ ಸೆಟ್ ಮಾಡ್ಕೋಬೇಕು ವಾಲ್ಪೇಪರ್ ಆಗಿ ಮತ್ತೆ ವಾಟ್ಸಪ್ ಡಿಪಿನಲ್ಲಿ ಅಂತಂದ್ರೆ ನೀವು ಯಾವ ತರ ಕ್ರಿಯೇಟ್ ಮಾಡಬೇಕು ನಿಮ್ಮ ಫೋಟೋನ ಅಂತಂದ್ರೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಅದಕ್ಕಾಗಿ ನೀವು ಎರಡು ಅಪ್ಲಿಕೇಶನ್ ನ ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಒಂದು ಟೂನ್ ಆ್ಯಪ್ ಅಂತ ಹೇಳಿ, ಇನ್ನೊಂದು ಪಿಕ್ಸಾರ್ಟ್. ಎರಡು ಅಪ್ಲಿಕೇಶನ್ ನ ಡೌನ್ಲೋಡ್ ಮಾಡ್ಕೋಬೇಕು. ಈ ಎರಡು ಅಪ್ಲಿಕೇಶನ್ ಪ್ಲೇ ಸ್ಟೋರ್ ನಲ್ಲಿ ಸಿಗುತ್ತೆ, ಪಿಕ್ಸಾರ್ಟ್ ಮತ್ತು ಟೂನ್ ಆ್ಯಪ್. ಟೂನ್ ಆ್ಯಪ್ ಪ್ಲೇ ಸ್ಟೋರ್ನಲ್ಲಿ ಡೌನ್ಲೋಡ್ ಮಾಡ್ಕೋಬೇಡಿ ಫ್ರೆಂಡ್ಸ್, ಯಾಕಂದರೆ ಅದರಲ್ಲಿ ಲೋಗೋ ಬರುತ್ತೆ ಫ್ರೆಂಡ್ಸ್. ಟೂನ್ ಆ್ಯಪ್ ಆ್ಯಪ್ದೇನು ಲೋಗೋ ಇರುತ್ತಲ್ಲ, ಆ ಲೋಗೋ ಬರುತ್ತೆ. ಲೋಗೋ ಬಂದರೆ ಚೆನ್ನಾಗಿ ಕಾಣಲ್ಲ ಫ್ರೆಂಡ್ಸ್, ಅದಕ್ಕೋಸ್ಕರ ಅಲ್ಲಿ ಡೌನ್ಲೋಡ್ ಮಾಡ್ಕೋಬೇಡಿ. ಪಿಕ್ಸಾರ್ಟ್ ಮಾತ್ರ ನೀವು ಪ್ಲೇ ಸ್ಟೋರ್ನಲ್ಲೇ ಡೌನ್ಲೋಡ್ ಮಾಡ್ಕೋಬೋದು. ಈ ಟೂನ್ ಆ್ಯಪ್ ಡೌನ್ಲೋಡ್ ಮಾಡ್ಕೋಬೇಕಂತಂದರೆ ಒಂದು ಈ ವೆಬ್ಸೈಟ್ ಹೆಸರು KVS ಟೆಕ್ ಬಡ್ಡೀಸ್ ಅಂತೇಳಿ, ಇಲ್ಲಿ KVS ಟೆಕ್ ಬಡ್ಡೀಸ್ ಅಂತೇಳಿ ಟೈಪ್ ಮಾಡಿ. ಟೈಪ್ ಮಾಡಿದಾದಮೇಲೆ ಇಲ್ಲಿ ಫಸ್ಟ್ಗೆ KVS ಟೆಕ್ ಬಡ್ಡೀಸ್ ಅಂತೇಳಿ ಬರುತ್ತೆ, ಅದನ್ನ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾದಮೇಲೆ ಈ ಥರ ಓಪನ್ ಆಗುತ್ತೆ. ಇಲ್ಲಿ ಕಾರ್ಟೂನ್ ಫೋಟೋ ಎಡಿಟಿಂಗ್ ಟೂನ್ ಆ್ಯಪ್ ಈ ಥರ ಬರುತ್ತಲ್ಲ, ಅದನ್ನ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾದಮೇಲೆ ಕೆಳಗಡೆ ಬನ್ನಿ. ಹೀಗೆ ಕೆಳಗಡೆ ಬಂದರೆ ಇಲ್ಲಿ ಟೂನ್ ಆ್ಯಪ್ ಡೌನ್ಲೋಡ್ ಅಂತ ಆಪ್ಷನ್ ಇದೆ. ಈ ಡೌನ್ಲೋಡ್ ಅಂತೇಳಿ ಕ್ಲಿಕ್ ಮಾಡಿದರೆ ಟೂನ್ ಆ್ಯಪ್ ಡೌನ್ಲೋಡ್ ಆಗುತ್ತೆ. ಮತ್ತು ಡೌನ್ಲೋಡ್ ಆದಮೇಲೆ ಇನ್ಸ್ಟಾಲ್ ಮಾಡಬೇಕಾದ್ರೆ ದಿಸ್ ಅಪ್ಲಿಕೇಶನ್ ಮೇ ಹಾಮ್ ಯುವರ್ ಡಿವೈಸ್ ಅಂತೇಳಿ ಕೇಳುತ್ತೆ. ಆವಾಗ ನೀವು ಪರ್ಮಿಷನ್ ಕೊಡಿ, ಆವಾಗ ನಿಮ್ಮ ಮೊಬೈಲ್ನಲ್ಲಿ ಇನ್ಸ್ಟಾಲ್ ಆಗುತ್ತೆ. ನೆಕ್ಸ್ಟ್ ಅದೊಂದಾದಮೇಲೆ ಸೆಕೆಂಡ್ ಅಪ್ಲಿಕೇಶನ್ ಪಿಕ್ಸಾರ್ಟ್, ಇದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಈ ಲಿಂಕ್ ಕ್ಲಿಕ್ ಮಾಡಿದರೆ ಡೈರೆಕ್ಟಾಗಿ ಗೂಗಲ್ ಪ್ಲೇ ಸ್ಟೋರ್ನಲ್ಲಿ ಹೋಗುತ್ತೆ, ಅಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡ್ಕೊಂಡಾದಮೇಲೆ ಕೆಳಗಡೆ ಬ್ಯಾಕ್ಗ್ರೌಂಡ್ಸ್ ಇದ್ದಾವೆ, ಇಲ್ಲಿ ಕ್ಲಿಕ್ ಮಾಡಿದರೆ ನಿಮಗೆ ಬ್ಯಾಕ್ಗ್ರೌಂಡ್ಸ್ ಜಾಸ್ತಿ ಸಿಗುತ್ತೆ. ಇಷ್ಟು ಬ್ಯಾಕ್ಗ್ರೌಂಡ್ಸ್ ಇದ್ದಾವೆ, ಇಷ್ಟು ಬ್ಯಾಕ್ಗ್ರೌಂಡ್ಸ್ನ ಒಂದೊಂದಾಗಿ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ಇಷ್ಟು ಡೌನ್ಲೋಡ್ ಮಾಡ್ಕೊಂಡಾದಮೇಲೆ ನೀವು ಇವೆರಡು ಬೇಕಾದರೆ ಡೌನ್ಲೋಡ್ ಮಾಡ್ಕೋಬೋದು. ನೀವು ಹುಡುಗರಿದ್ದರೆ ಬಾಯ್ಸ್ನ ಡೌನ್ಲೋಡ್ ಮಾಡ್ಕೊಳ್ಳಿ, ಹುಡುಗಿರಿದ್ದರೆ ನೀವು ಗರ್ಲ್ಸ್ನ ಡೌನ್ಲೋಡ್ ಮಾಡ್ಕೊಳ್ಳಿ, ಅಥವಾ ನೀವು ಎರಡು ಬೇಕಾದರೆ ಡೌನ್ಲೋಡ್ ಮಾಡ್ಕೋಬೋದು. ಬಾಯ್ಸ್ ಕ್ಲಿಕ್ ಮಾಡಿದರೆ ಈ ಥರ ಇಷ್ಟು ಬರುತ್ತೆ, ಪಿ ಎನ್ ಜಿ ಫೋಟೋಸ್ ಇಷ್ಟು ಬರುತ್ತೆ. ಈ ಥರ ಪಿ ಎನ್ ಜಿ ಇರುತ್ತೆ. ಈ ಥರ ಯಾವ್ಯಾವ ಬೇಕು ನಿಮಗೆ ಡೌನ್ಲೋಡ್ ಮಾಡ್ಕೋಬೋದು. ಇಲ್ಲ ಎಲ್ಲ ಬೇಕಂದರೆ ಎಲ್ಲನೂ ಡೌನ್ಲೋಡ್ ಮಾಡ್ಕೊಳ್ಳಿ, ಗರ್ಲ್ಸ್ನೂ ನೀವು ಬೇಕಾದರೆ ಡೌನ್ಲೋಡ್ ಮಾಡ್ಕೊಳ್ಳಿ. ಇಷ್ಟು ಡೌನ್ಲೋಡ್ ಮಾಡ್ಕೊಂಡಾದಮೇಲೆ ಬ್ಯಾಗ್ ಬನ್ನಿ. ಬ್ಯಾಗ್ ಬಂದಾದಮೇಲೆ ಫಸ್ಟ್ ಟೂನ್ ಆ್ಯಪ್ನ ಓಪನ್ ಮಾಡಿ. ಓಪನ್ ಮಾಡಿದ್ರೆ ಈ ಥರ ಬರುತ್ತೆ. ಈ ಥರ ಬರುತ್ತೆ ಫ್ರೆಂಡ್ಸ್. ಬಂದಾದಮೇಲೆ ಇಲ್ಲಿ ನೀವು ಯಾವ ಫೋಟೋ ಬೇಕಾದರೂ ನೀವು ನಿಮ್ಮ ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳಿ, ಅಥವಾ ಯಾರ ಫೋಟೋ ನೀವು ಎಡಿಟ್ ಮಾಡ್ಬೇಕಂತಾರೋ ಅವ್ರ ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಕರೆಕ್ಟಾಗಿ ಸಿಗಲಿಲ್ಲ ಫೋಟೋ ಅಂತಂದರೆ ಇಲ್ಲಿ ಕೆಳಗಡೆ ಗ್ಯಾಲ್ರಿ ಅಂತ ಇದೆ, ಇಲ್ಲಿ ಗ್ಯಾಲ್ರಿನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿಕೊಂಡ್ರೆ ಈ ಥರ ಬರುತ್ತೆ. ಇಲ್ಲಿ ಮೂರು ಬಾರ್ ಇದೆ ಮೇಲ್ಗಡೆ, ಅಲ್ಲಿ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ರೆ ಕೆಳಗಡೆ ಫೋಟೋಸ್ ಅಂತೇಳಿ ತೊಗೊಳ್ಳಿ. ಇಲ್ಲಿ ನೀವು ಎಲ್ಲ ಫೋಟೋಸ್ ಕ್ಯಾಮ್ರಾದಿಂದ ಬಂದಿರೋದು, ಸ್ಕ್ರೀನ್ಶಾಟ್ಸು ಎಲ್ಲನೂ ಡೌನ್ಲೋಡ್ ಮಾಡಿರೋದು ಎಲ್ಲನೂ ಇರುತ್ತೆ. ಇದರಲ್ಲಿ ನಿಮ್ಮ ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಎಕ್ಸಾಂಪಲ್ಗೆ ಒಂದು ಫೋಟೋ ಸೆಲೆಕ್ಟ್ ಮಾಡ್ಕೋತೀನಿ. ಈ ಫೋಟೋನ ಸೆಲೆಕ್ಟ್ ಮಾಡ್ಕೋತೀನಿ ಫ್ರೆಂಡ್ಸ್. ಈ ಥರ ಪ್ರೊಸೆಸ್ ಆಗುತ್ತೆ. ಈ ಪ್ರೊಸೆಸ್ ಆಗಬೇಕು ಅಂತಂದರೆ ಇಂಟರ್ನೆಟ್ ಕನೆಕ್ಷನ್ ಬೇಕಾಗಿರುತ್ತೆ ಫ್ರೆಂಡ್ಸ್. ಅದಕ್ಕೋಸ್ಕರ ನೀವು ಇಂಟರ್ನೆಟ್ ಕನೆಕ್ಷನ್ ಯಾವಾಗಲೂ ಆನ್ ಇಡಬೇಕು. ಈ ಥರ ನೀವು ಕರೆಕ್ಟಾಗಿ ಸೆಟ್ ಮಾಡ್ಕೊಳ್ಳಿ. ಸೆಟ್ ಮಾಡ್ಕೊಂಡಾದಮೇಲೆ ಓಕೆ ಅಂತ ತಿಳ್ಕೊಳ್ಳಿ. ಓಕೆ ಕೊಟ್ಟಾದಮೇಲೆ ಈ ಥರ ಕಾರ್ಟೂನಾಗಿ ಕನ್ವರ್ಟ್ ಮಾಡುತ್ತೆ. ಆವಾಗೂ ನೀವು ಇಂಟರ್ನೆಟ್ನ ಆನಲ್ಲೇ ಇರಬೇಕು. ಇಷ್ಟಾದಮೇಲೆ ಕಾರ್ಟೂನಾಗಿ ಕನ್ವರ್ಟ್ ಆಗುತ್ತೆ. ಕನ್ವರ್ಟ್ ಆದಮೇಲೆ ಇಲ್ಲಿ ಕೆಳಗಡೆ
ಸೇವ್ ಅಂತ ಆಪ್ಷನ್ ಇದೆ, ಸೇವ್ ಮಾಡಿ. ಈಗ ಸೇವ್ ಆಯಿತು ಫ್ರೆಂಡ್ಸ್. ಈಗ ಬ್ಯಾಕ್ ಬನ್ನಿ. ಬ್ಯಾಕ್ ಬಂದಾದಮೇಲೆ ಈಗ ನೆಕ್ಸ್ಟ್ ಅಪ್ಲಿಕೇಶನ್ ಪಿಕ್ಸಾರ್ಟ್ ಇದೆ, ಪಿಕ್ಸಾರ್ಟ್ನ ಓಪನ್ ಮಾಡಿ. ಈ ಥರ ಕೇಳುತ್ತೆ ಫ್ರೆಂಡ್ಸ್, ನೀವು ಕ್ರಿಯೇಟ್ ಅನ್ ಅಕೌಂಟ್ ಅಥವಾ ಕ್ರಿಯೇಟ್ ಮಾಡಬೇಕಂದ್ರೆ ಗೂಗಲ್ ನಿಮ್ಮ ಜಿಮೇಲ್ ಐ ಡಿಯಿಂದ ಕ್ರಿಯೇಟ್ ಮಾಡ್ಬೋದು ಅಥವಾ ಫೇಸ್ಬುಕ್ಕಿಂದ ಕ್ರಿಯೇಟ್ ಮಾಡ್ಬೋದು. ಇದೇನು ಅವಶ್ಯಕತೆ ಇರಲ್ಲ ಫ್ರೆಂಡ್ಸ್. ನೀವು ಜಾಸ್ತಿ ಯೂಸ್ ಮಾಡ್ತೀನಿ ಅಂತಂದರೆ ಅವಾಗ ನೀವು ಈ ಥರ ಮಾಡ್ಬೋದು. ಇಲ್ಲಿ ಮೇಲ್ಗಡೆ ಸ್ಕಿಪ್ ಅಂತಿದೆ, ಅದನ್ನು ಕ್ಲಿಕ್ ಮಾಡಿ ಸ್ಕಿಪ್ ಆಗುತ್ತೆ. ಸ್ಕಿಪ್ ಆಗಿ ಈ ಅಪ್ಲಿಕೇಶನ್ ಓಪನ್ ಆಗುತ್ತೆ ಫ್ರೆಂಡ್ಸ್. ಓಪನ್ ಆದಮೇಲೆ ಕೆಳಗಡೆ ಇಲ್ಲಿ ಪ್ಲಸ್ ಅಂತಿದೆ ಕೆಳಗಡೆ, ಅದನ್ನ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾದಮೇಲೆ ಫಸ್ಟಿಗೆ ಎಡಿಟ್ ಎ ಫೋಟೋ ಅಂತಿದೆ, ಅದನ್ನ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಕ್ಲಿಕ್ ಮಾಡಿದಾದಮೇಲೆ ಅದು ಫಸ್ಟು ಬ್ಯಾಕ್ಗ್ರೌಂಡ್ನ ಸೆಲೆಕ್ಟ್ ಮಾಡ್ಕೋಬೇಕು. ನೀವು ಬ್ಯಾಕ್ಗ್ರೌಂಡ್ನ ಡೌನ್ಲೋಡ್ ಮಾಡ್ಕೊಂಡಿರ್ತೀರಲ್ಲ, ಎಲ್ಲ ಬ್ಯಾಕ್ಗ್ರೌಂಡು, ಯಾವ ಬ್ಯಾಕ್ಗ್ರೌಂಡ್ ನಿಮಗೆ ಚೆನ್ನಾಗಿ ಅನಿಸುತ್ತೆ ಆ ಬ್ಯಾಕ್ಗ್ರೌಂಡ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡಾದಮೇಲೆ ನೀವು ಬೇಕಾದರೆ ದೊಡ್ಡದು ಚಿಕ್ಕದು ಈ ಥರ ಮಾಡ್ಕೋಬೋದು. ಮಾಡ್ಕೊಂಡಾದಮೇಲೆ ಕೆಳಗಡೆ ಈ ಥರ ಸ್ಲೈಡ್ ಮಾಡಿ, ಸ್ಲೈಡ್ ಮಾಡಿದಾದಮೇಲೆ ಇಲ್ಲಿ ಆ್ಯಡ್ ಎ ಫೋಟೋ ಅಂತಿದೆ. ಇಲ್ಲಿ ಕೆಳಗಡೆ ಆ್ಯಡ್ ಎ ಫೋಟೋ ಅಂತಿದೆ, ಅದನ್ನ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾದಮೇಲೆ ಇಲ್ಲಿ ಪಿ ಎನ್ ಜಿ ಫೋಟೋಸ್ ಇರುತ್ತಲ್ಲ, ಇದು ಒಂದು ಈ ಥರ ಫೋಟೋಸ್ ಇರುತ್ತಲ್ಲ, ಈ ಫೋಟೋಸ್ನ ನೀವು ಡೌನ್ಲೋಡ್ ಮಾಡ್ಕೊಂಡಿರ್ತೀರ ವೆಬ್ಸೈಟಿಂದ. ಆ ಫೋಟೋಸ್ನ ಯಾವ್ದು ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಾ ಈ ಫೋಟೋನ ಸೆಲೆಕ್ಟ್ ಮಾಡ್ಕೋತೀನಿ. ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡಾದಮೇಲೆ ಮೇಲ್ಗಡೆ ಆ್ಯಡ್ ಒನ್ ಅಂತಿದೆಯಲ್ಲ, ಅದನ್ನ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ಈ ಥರ ಆ್ಯಡ್ ಆಗುತ್ತೆ. ಆ್ಯಡ್ ಆದಮೇಲೆ ಎಷ್ಟು ದೊಡ್ಡದು ಬೇಕು, ನಿಮ್ಗೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೋ ಆ ಥರ ದೊಡ್ಡದು ಚಿಕ್ಕದು ಮಾಡ್ಕೊಳ್ಳಿ. ಮಾಡ್ಕೊಂಡಾದಮೇಲೆ ಈ ಥರ ಜೂಮ್ ಮಾಡ್ಕೊಳ್ಳಿ. ಜೂಮ್ ಮಾಡಿಕೊಂಡು ಈ ಥರ ಸೆಟ್ ಮಾಡಿ ಫ್ರೆಂಡ್ಸ್. ಇನ್ನು ಸ್ವಲ್ಪ ದೊಡ್ಡದು ಬೇಕಂದರೆ ಈ ಥರ ಜೂಮ್ ಮಾಡ್ಕೊಳ್ಳಿ, ಮತ್ತು ನೀಟಾಗಿ ಸೆಟ್ ಮಾಡಿ. ಸೆಟ್ ಮಾಡಿದಾದಮೇಲೆ ಓಕೆ ಮಾಡಿ. ಮೇಲ್ಗಡೆ ರೈಟ್ ಮಾರ್ಕ್ ಇದೆ, ಇದನ್ನ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿ ಓಕೆ ಮಾಡಿ ಫ್ರೆಂಡ್ಸ್. ಓಕೆ ಮಾಡಿದಾದಮೇಲೆ ಮತ್ತೆ ಇಲ್ಲಿ ಕೆಳಗಡೆ ಬನ್ನಿ. ಕೆಳಗಡೆ ಬಂದಾದಮೇಲೆ ಇಲ್ಲಿ ಆ್ಯಡ್ ಫೋಟೋ ಅಂತಿದೆ, ಮತ್ತೆ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದರೆ ಈ ಥರ ಓಪನ್ ಆಗುತ್ತೆ. ನೀವು ಟೂನ್ ಆ್ಯಪ್ನಲ್ಲಿ ಈ ಥರ ಕಾರ್ಟೂನ್ ಪಿಕ್ಚರ್ನ ನೀವು ಸೆಲೆಕ್ಟ್ ಮಾಡ್ಕೊಂಡಿರ್ತಲ್ಲ, ಅದನ್ನು ಸೆಲೆಕ್ಟ್ ಕನ್ವರ್ಟ್ ಮಾಡಿರ್ತಾರಲ್ಲ ಆ ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡಾದಮೇಲೆ ಮೇಲ್ಗಡೆ ಆ್ಯಡ್ ಒನ್ ಅಂತಿದೆ, ಆ್ಯಡ್ ಒನ್ನ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡ್ಕೊಂಡಾದಮೇಲೆ ಕೆಳಗಡೆ ಇಲ್ಲಿ ಕೆಳಗಡೆ ಕಟೌಟ್ ಅಂತಿದೆ ಫ್ರೆಂಡ್ಸ್, ಅದನ್ನು ಕ್ಲಿಕ್ ಮಾಡಿ. ಕಟೌಟ್ ಅಂತ ಕ್ಲಿಕ್ ಮಾಡಿದಾದಮೇಲೆ ಈ ಥರ ಓಪನ್ ಆಗುತ್ತೆ. ಓಪನ್ ಆದಮೇಲೆ ಇಲ್ಲಿ ರೈಟ್ ಸೈಡಿಗೆ ಔಟ್ಲೈನ್ ಅಂತಿದೆ, ಔಟ್ಲೈನ್ನ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾದಮೇಲೆ ಇಲ್ಲಿ ನಿಮ್ಮ ಫೇಸ್ ಇರುತ್ತಲ್ಲ, ಆ ಫೇಸ್ ಮೇಲೆ ಈ ಥರ ಡ್ರಾ ಮಾಡಿ. ಬಾರ್ಡ್ರ್ ಎಲ್ಲನೂ ಈ ಥರ ಡ್ರಾ ಮಾಡಿ. ಡ್ರಾ ಮಾಡಿದಾದಮೇಲೆ ಇಲ್ಲಿ ಮೇಲ್ಗಡೆ ಟ್ಯಾಪ್ ಟು ಕಟ್ ಅಂತ ಬರುತ್ತಲ್ಲ, ಇಲ್ಲಿ ಅದನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದರೆ ಈ ಥರ ಸೆಲೆಕ್ಟ್ ಆಗುತ್ತೆ. ಸೆಲೆಕ್ಟ್ ಆದಮೇಲೆ ಇಲ್ಲಿ ಮೇಲ್ಗಡೆ ಸೇವ್ ಅಂತಿದೆ, ಇಲ್ಲಿ ಮೇಲ್ಗಡೆ ಸೇವ್ ಅಂತಿದೆ, ಅದನ್ನ ಕ್ಲಿಕ್ ಮಾಡಿ. ಬರೀ ಫೇಸ್ ಅಷ್ಟೇ ಸೇವ್ ಆಗುತ್ತೆ. ಈಗ ನೀವೇನು ಮಾಡಬೇಕು ಅಂತಂದರೆ ಈ ಥರ ಎರಡು ಬೆರಳನ್ನ ಹಿಡ್ಕೊಂಡು ಈ ಥರ ಜೂಮ್ ಮಾಡ್ಕೊಳ್ಳಿ. ಜೂಮ್ ಮಾಡಿಕೊಂಡು ಈ ಫೇಸ್ನ ಕರೆಕ್ಟಾಗಿ ನೀಟಾಗಿ ಅಲ್ಲಿ ಸೆಟ್ ಮಾಡಿ ಫ್ರೆಂಡ್ಸ್. ಕರೆಕ್ಟಾಗಿ ಸೈಜ್ನ ಚಿಕ್ಕದು ದೊಡ್ಡದು ಮಾಡ್ಕೊಳ್ಳಿ, ಕರೆಕ್ಟಾಗಿ ಸೆಟ್ ಮಾಡ್ಕೊಳ್ಳಿ. ಈ ಥರ ಸೆಟ್ ಮಾಡ್ಕೊಳ್ಳಿ. ಸೆಟ್ ಮಾಡ್ಕೊಂಡಾದಮೇಲೆ ಜೂಮ್ ಔಟ್ ಮಾಡಿ. ಈಗ ಓಕೆ ಮಾಡಿ ಫ್ರೆಂಡ್ಸ್. ಓಕೆ ಮಾಡಿದಾದಮೇಲೆ ಅಲ್ಲಿ ಕೆಳಗಡೆ ಬ್ಯೂಟಿಫೈ ಅಂತೇಳಿ ಒಂದು ಆಪ್ಷನ್ ಇದೆ, ಅದನ್ನ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾದಮೇಲೆ ಈ ಥರ ಬರುತ್ತೆ. ಫಸ್ಟ್ಗೆ ಈ ಥರ ಸ್ಟಾರ್ ಥರ ಇದೆಯಲ್ಲ, ಅದನ್ನ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾದಮೇಲೆ ಈ ಥರ ಪ್ರೊಸೆಸ್ ಆಗುತ್ತೆ. ಪ್ರೊಸೆಸ್ ಆದಮೇಲೆ ತುಂಬ ಚೆನ್ನಾಗಿ ಕಾಣಿಸುತ್ತೆ, ಬ್ಯೂಟಿಫೈ ಆಗುತ್ತೆ. ಇಷ್ಟಾದಮೇಲೆ ಇಲ್ಲಿ ರೈಟ್ ಮಾರ್ಕ್ ಇದೆ, ಮೇಲ್ಗಡೆ ರೈಟ್ ಮಾರ್ಕ್ನ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾದಮೇಲೆ ಇದು ಫೇಸು ವ್ರಿಂಕಲ್ ಅಂತಿದೆ, ಅದನ್ನೇನು ಟಚ್ ಮಾಡ್ಕೋಬೇಡಿ. ಇದು ಪ್ರೀಮಿಯಮ್ದವ್ರಿಗೆ ಇರುತ್ತೆ, ಮತ್ತು ದುಡ್ಡು ಕಟ್ಟಾಗುತ್ತೆ. ಅದನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ಆಮೇಲೆ ಇಲ್ಲಿ ಸೆಕೆಂಡ್ ಸ್ಮೂತ್ ಅಂತಿದೆ, ಇದನ್ನ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡ್ಕೊಂಡಾದಮೇಲೆ ಆಟೋಮೆಟಿಕ್ಕಾಗಿ ತಾನೇ ಸ್ಮೂತ್ ಆಗುತ್ತೆ. ಈ ಥರ ಸ್ಮೂತ್ ಆದಮೇಲೆ ಮತ್ತೆ ಓಕೆ ಮಾಡಿ ಫ್ರೆಂಡ್ಸ್. ಓಕೆ ಮಾಡಿದಾದಮೇಲೆ ಈ ಫೋಟೋ ಈಗ ರೆಡಿ ಆಗಿದೆ.
ಈ ಫೋಟೋನ ನೀವು ಡೌನ್ಲೋಡ್ ಮಾಡಬೇಕು ಅಂತಂದರೆ ಮೇಲ್ಗಡೆ ಇಲ್ಲಿ ಡೌನ್ಲೋಡ್ ಆಪ್ಷನ್ ಇದೆ, ಅದನ್ನ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದರೆ ನಿಮ್ಮ ಗ್ಯಾಲ್ರಿಲಿ ಸೇವ್ ಆಗುತ್ತೆ, ಸೇವ್ ಟು ಗ್ಯಾಲ್ರಿ ಅಂತ ಬಂದಿದೆ. ಈಗ ಫೋಟೋನ ನಾವು ಗ್ಯಾಲ್ರಿಲಿ ನೋಡೋಣ. ನೋಡಿ ಫ್ರೆಂಡ್ಸ್, ಇಲ್ಲಿ ಡೌನ್ಲೋಡ್ ಆಗಿದೆ, ಸೇವ್ ಆಗಿದೆ ಗ್ಯಾಲ್ರಿನಲ್ಲಿ. ಈಗ ನಿಮ್ಮ ಫೋಟೋನ ನಿಮ್ಮ ವಾಟ್ಸಪ್ ಡಿ ಪಿನಲ್ಲಿ ಮತ್ತು ನಿಮ್ಮ ವಾಲ್ಪೇಪರ್ನಲ್ಲಿ ಸೆಟ್ ಮಾಡ್ಬೋದು ಫ್ರೆಂಡ್ಸ್. ತುಂಬ ಈಸಿ ಇದೆ ಫ್ರೆಂಡ್ಸ್, ಇದು ನೀವು ಕ್ರಿಯೇಟ್ ಮಾಡೋದು ಈಸಿಯಾಗಿ. ನೀವು ಇವನ್ನ ಎಡಿಟ್ ಮಾಡಿ ನೀವು ಸೆಟ್ ಮಾಡ್ಕೋಬೋದು ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ, ನಾನು ಕೂಡಲೇ ರಿಪ್ಲೈ ಮಾಡ್ತೀನಿ. ಏನಾದರೂ ಪ್ರಾಬ್ಲಮ್ ಅನಿಸಿದರೆ ಕಮೆಂಟ್ ಮಾಡಿ. ಮತ್ತು ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿರಲಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಒಳ್ಳೊಳ್ಳೆ ಹೊಸ ಹೊಸ ವೀಡಿಯೋಸ್ನ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್.